ಹರಿಯಾಣದಲ್ಲಿ ನವೆಂಬರ್ 9 ಹಾಗೂ 10ರಂದು ಎಂಪಿ ಟ್ರೋಫಿ ಭವ್ಯ ಕಬಡ್ಡಿ ಪಂದ್ಯಾವಳಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಐನಾಪುರ ಪಟ್ಟಣದಲ್ಲಿ ನವೆಂಬರ್ 9 ಹಾಗೂ 10ರಂದು ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಅವರ ಜೊಲ್ಲೆ ಗ್ರೂಪ್ ವತಿಯಿಂದ ಎಂಪಿ ಟ್ರೋಫಿ ಪುರುಷ ಮತ್ತು ಮಹಿಳೆಯರ ಭವ್ಯ ಕಬಡ್ಡಿ ಪಂದ್ಯಾವಳಿಗಳನ್ನು ಐನಾಪುರದ ಕೆಆರ್ಇ ಸಂಸ್ಥೆಯ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಅವರ ಬಲಗೈ ಭಂಟ ದೀಪಕ್ ಪಾಟೀಲ್ ತಿಳಿಸಿದರು. ಅವರು ಶುಕ್ರವಾರ ದಿನಾಂಕ 27ರಂದು ಐನಾಪುರ ಪಟ್ಟಣದ ಕೆಆರ್ಇ ಸಂಸ್ಥೆಯ ಸಭಾಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 21,000 ರೂಪಾಯಿ, ದ್ವಿತೀಯ ಬಹುಮಾನ 15,000, ತೃತೀಯ ಹಾಗೂ ಚತುರ್ಥ ಬಹುಮಾನ 7,500 ರೂಪಾಯಿ ಹಾಗೂ ಟ್ರೋಫಿಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು. ಚಿಕ್ಕೋಡಿ ಜಿಲ್ಲಾ ಮಟ್ಟಕ್ಕೆ ಟಾಪ್ 4 ತಂಡಗಳು ಅರ್ಹತೆ ಪಡೆಯಲಿವೆ. ಈ ಸ್ಪರ್ಧೆಯಲ್ಲಿ ಒಂದೇ ಗ್ರಾಮದವರಾಗಿರಬೇಕು ಮತ್ತು ಆಧಾರ್ ಕಾರ್ಡ್ ಹೊಂದಿರಬೇಕು ಎಂಬ ನಿಯಮ ಹೊರಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಸ್ಪರ್ಧಾಳುಗಳು ಮಾತ್ರ ಭಾಗವಹಿಸಬೇಕೆಂಬ ನಿಯಮ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಇಲ್ಲಿ ಗೆದ್ದವರು ಜನವರಿ 2024ರಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುವುದೆಂದರು. ಸ್ಪರ್ಧಾಳುಗಳಿಗೆ ಊಟ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ರು. ನಂತರ ಮೈದಾನ ವೀಕ್ಷಣೆ ಮಾಡಿ ಕರಪತ್ರಗಳನ್ನ ಬಿಡುಗಡೆಗೊಳಿಸಿದ್ರು. ಈ ಒಂದು ನಮ್ಮ ಚಿಕ್ಕೋಡಿ ಲೋಕಸಭಾ ಜಿಲ್ಲಾದಾದ್ಯಂತ ಅಂದ್ರೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದ್ಯಂತ ನಾವೇನು ಯೋಜನೆ ಮಾಡಿರ್ತಾರೆ, ಈ ಒಂದು ಕಾಗವಾಡ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯ ಮಹಿಳೆ ಮತ್ತು ಪುರುಷ ಭವ್ಯ ಕಬಡ್ಡಿ ಪಂದ್ಯಾವಳಿಗಳು ಅದರದ ಒಂದು ಜಾಹೀರಾತು ಬಿಡುಗಡೆ ಸಮಾರಂಭ ಮತ್ತು ಮಾಡಬೇಕಂತೇಳಿ ಒಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎರಡನೇದಂದ್ರೆ ಈಗ ಇದು ಊರ್ ವೈಸ್ ಕಬಡ್ಡಿ ಪಂದ್ಯಾವಳಿ ಅಂದ್ರೆ ಈಗ ನಮ್ಮ ಐನಾಪುರ ಐತೆ ಅಂದ್ರೆ ಐನಾಪುರ ಅಷ್ಟೇ ಟೀಮ್ ಐನಾಪುರ ಟೀಮ್ ಒಂದು ಟೀಮ್ದಾಗ ಎಲ್ಲರೂ ಐನಾಪುರದವರೇ ಇರ್ಬೇಕು 7 ಮಂದಿ ಅಂದ್ರೆ ಈಗ ಐನಾಪುರದವರೊಬ್ರು ಮೋಳಿದವರೊಬ್ರು ಕಾತಳ ಬಣಜೋಡಿ ಈ ಟೈಪ್ ಇರ್ಬೋದು. ನಮ್ಗೆ ಗೊತ್ತಿರುತ್ತೆ ಅಥವಾ ಕಬಡ್ಡಿ ಪ್ಲೇಯರ್ ಯಾರಿಲ್ಲ ಅಣ್ಣಗಳಿಗೆಲ್ಲ ಪರಿಚಯ ಇರ್ತೈತಿ. ಅವ್ರು ಮಾಡಿ ಅವರು ಅದನ್ನೆಲ್ಲ ವಿಚಾರ ಮಾಡಿ ನಮ್ಮ ಊರಿಗೆ ಪ್ರೈಸ್ ಬರಲಿ ಅನ್ನೋ ನಾವು ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಫೈಟ್ ಮಾಡಿದಂದ್ರೆ ಪ್ರತಿ ಟೀಮ್ದಾಗ ಒಬ್ಬೊಬ್ಬರು ಚಲೋ ಪ್ಲೇಯರ್ ನಾವು 4 ಟೀಮ್ ಕಳಿಸೋಕ್ಕಿಂತ. ಈ ವೇಳೆ ರಾಜೇಂದ್ರ ಪೋತದಾರ್, ನಾಗೇಶ್ ತನ್ನಿ, ಉಮೇಶ್ ಕಾರ್ಚಿ, ಶಂಭು ಕುಡಚಿ, ವಿಶ್ವನಾಥ್ ಪಾಟೀಲ್, ಕುಮಾರ್ ಹವಳಪ್ಪಗೋಳ್, ಕಲ್ಲಪ್ಪ ಬೋರ್ಗಾಮೆ, ಅನ್ನೇಶ್ ಅಪ್ರಾಜ್, ವಿನೋದ್ ಚಂಡಕೆ, ಪ್ರವೀಣ್ ಕುಲಕರ್ಣಿ, ಅಮೀನ್ ಶೇಖ್, ಸುರೇಶ್ ಕುಡವಕ್ಕಲಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಸದರ ಆಪ್ತ ಸಹಾಯಕರಾದ ರಮೇಶ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದ್ರು. ವಿನಾಯಕ್ ಹಿರೇಮಠ್ ವಂದಿಸಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.